ನವರಾತ್ರಿಯ ದಿನಗಳಲ್ಲಿ ಅಪ್ಪಿ ತಪ್ಪಿ ಕೂಡ ಇಂತಹ ತಪ್ಪುಗಳನ್ನ ಮಾಡಬೇಡಿ ಎಚ್ಚರ ಅಕ್ಟೋಬರ್ ಹತ್ತನೇ ತಾರೀಕಿಂದ ಹದಿನೆಂಟರವರೆಗೆ ನವರಾತ್ರಿಯನ್ನ ಅತ್ಯಂತ ವೈಭವದಿಂದ ಆಚರಿಸಲಾಗತ್ತೆ ಮಾತೆ ಪಾರ್ವತಿಯೇ ಒಂಬತ್ತು ಅವತಾರಗಳನ್ನ ತಾಳಿ ನವರಾತ್ರಿಯ ಸಮಯದಲ್ಲಿ ಭಕ್ತರನ್ನ ಅನುಗ್ರಹಿಸ್ತಾಳೆ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ದಮನ ಮಾಡುವ ಈ ದಿನವೇ ನವರಾತ್ರಿ ಭಾರತದ ಕೆಲವು ಕಡೆ ರಾಮನು ರಾವಣನ ಮೇಲೆ ಗೆಲುವನ್ನ ಸಾಧಿಸಿದ ದಿನವಾಗಿ ಕೂಡ ನವರಾತ್ರಿಯನ್ನ ಆಚರಿಸ್ತಾರೆ ನವರಾತ್ರಿ ಸಮಯದಲ್ಲಿ ಮಾತೆ ದುರ್ಗೆಯ ಒಂದೊಂದು ಅವತಾರವನ್ನ ಮಾತೆಗೆ ಅಲಂಕರಿಸಿ ಆ ರೀತಿಯಲ್ಲಿ ದೇವಿಯ ಪೂಜೆಯನ್ನ ಮಾಡ್ತಾರೆ ಅಸುರರನ್ನ ಮಟ್ಟ ಹಾಕೋದಕ್ಕಾಗಿ ಮಾತೆಯು ಈ ಒಂದೊಂದು ರೂಪವನ್ನ ಧರಿಸಿದ್ಲು ಅನ್ನೋದು ಇತಿಹಾಸಗಳು ಹೇಳತ್ವೆ ಹೀಗೆ ಮಾತೆಯು ಒಂದೊಂದು ಯುಗದಲ್ಲಿ ಕೂಡ ಅಸುರ ಒಂದೊಂದು ರೂಪವನ್ನ ಎತ್ತಿ ಬರ್ತಾಳೆ ಅನ್ನೋದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಇನ್ನು ನವರಾತ್ರಿ ಎಂದು ಹೆಚ್ಚಿನವರು ಉಪವಾಸ ವ್ರತಗಳನ್ನ ಮಾಡ್ತಾರೆ ಈ ಸಮಯದಲ್ಲಿ ಮಾತಿಯ ಕೃಪಾ ಕಟಾಕ್ಷ ಭಕ್ತರ ಮೇಲೆ ಉತ್ತಮವಾಗಿರೋದ್ರಿಂದ ಮಾತೆಯನ್ನ ಖುಷಿ ಪಡಿಸೋ ಕೆಲ್ಸಗಳನ್ನ ಮಾಡ್ಬೇಕು ಇವತ್ತಿನ ಈ ವಿಡಿಯೋದಲ್ಲಿ ದುರ್ಗಾ ಮಾತೆಗೆ ಇಷ್ಟವಾಗದೇ ಇರೋ ಯಾವ ಕೆಲ್ಸಗಳನ್ನ ನೀವು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನವರಾತ್ರಿಯನ್ನ ಶುಭ ದಿನಗಳು ಅಂತ ಪರಿಗಣಿಸೋದ್ರಿಂದ ಈ ಸಮಯದಲ್ಲಿ ನೀವು ಅಶುಭ ಕೆಲ್ಸಗಳನ್ನ ಮಾಡಬಾರ್ದು ಅದೇನೇನ್ ಗೊತ್ತಾ ಈ ದಿನ ಉಗುರುಗಳನ್ನ ಕತ್ತರಿಸೋದು ಇಲ್ವಾ ಉಗ್ರನ್ನ ತೀಡೋದು ಮೊದಲಾದ ಫ್ಯಾಷನ್ ಕೆಲ್ಸಗಳನ್ನ ಮಾಡಬಾರ್ದು ಈ ದಿನಗಳಲ್ಲಿ ನಿಮ್ಮ ಕೂದಲನ್ನ ಕತ್ತರಿಸ್ಕೋಬಾರದು ವ್ರತವನ್ನ ಮಾಡೋರು ಗಡ್ಡ ತೆಗೆ ಅಥವಾ ಕೂದ್ಲನ್ನ ಕತ್ತರಿಸೋದು ಮಾಡಬಾರ್ದು ಅಲ್ಲದೆ ಈ ಸಮಯದಲ್ಲಿ ಹೊಲಿಗೆ ಕಸೂತಿ ಹಾಕ್ಬಾರ್ದು ಈ ದಿನಗಳಲ್ಲಿ ಕಸೂತಿ ಹೊಲಿಗೆ ಕೆಲ್ಸಗಳನ್ನ ಮಾಡಲೇಬಾರದು ಪರರನ್ನ ದೂಷಿಸೋದು ಗೊಸಿಪ್ ಮಾಡೋದು ಇವೇ ಮೊದ್ಲಾದ ಕೆಲಸಗಳನ್ನ ಮಾಡಬಾರದು ಪೂಜೆ ಮೇಲೆ ಜ್ಯೋತಿಯನ್ನ ಉರಿಯೋವರೆಗೆ ಇರಿಸಬಾರ್ದು ಅಗ್ನಿಯನ್ನ ನಂದಿಸೋಕೆ ಕೆಲವೊಂದು ಹೂ ಹಾಕಿ ಇದರಿಂದ ನಿಮ್ಮ ಪೂಜೆಯ ಅರ್ಪಣೆ ಅಂತ ಇದನ್ನ ಪರಿಗಣಿಸಲಾಗತ್ತೆ ಅಖಂಡ ಜ್ಯೋತಿಯನ್ನ ನೀವು ಇರಿಸೋಕೆ ಬಯಸದಲ್ಲಿ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಕೂಡ ಪೂಜೆ ಮಾಡ್ತಾನೆ ಇರಬೇಕಾಗತ್ತೆ ಅಖಂಡ ಜ್ಯೋತಿಯಲ್ಲಿ ಸಾಸಿವೆ ಎಣ್ಣೆ ಬಳಸಬಾರದು ನೆನಪಿರ್ಲಿ ಇನ್ನು ಈ ದಿನಗಳಲ್ಲಿ ಮನೆಯ ಪೂಜಾ ಕೊಠಡಿಯ ಧೂಳು ಹೊಡೆಯೋದು ಇವೇ ಮೊದಲಾದ ಕೆಲಸಗಳನ್ನ ಮಾಡಬಾರದು ಒಂಬತ್ತು ದಿನಗಳ ಕಾಲ ಶೂ ಚಪ್ಲಿ ಹಾಕೊಂಡು ಮನೆಯೊಳಗೆ ಓಡಾಡಬಾರದು ಇದು ಅಮಂಗಳ ಮಾಂಸಾಹಾರ ಸೇವನೆ ಮೊಟ್ಟೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೇವನೆಯನ್ನ ಈ ದಿನಗಳಲ್ಲಿ ಮಾಡಬಾರದು ಅಂತೆಯೇ ನೀವು ಉಪವಾಸ ಮಾಡ್ತಿದ್ದಲ್ಲಿ ಸೂರ್ಯಾಸ್ತದ ಒಳಗೆ ಆಹಾರ ಸೇವನೆ ಮುಗಿಸ್ಬೇಕು ಈ ದಿನಗಳಲ್ಲಿ ಕೊಳೆಯಾದ ಬಟ್ಟೆಗಳನ್ನ ಹಾಕೋಬಾರದು ಹಗಲ್ ಹೊತ್ನಲ್ಲಿ ಮಲಗೋದು ಅಥವಾ ಟಿವಿ ನೋಡೋದನ್ನ ಮಾಡಬಾರ್ದು ಇದರಿಂದ ಋಣಾತ್ಮಕ ಅಂಶ ಬೀರತ್ತೆ ಅಲ್ಲದೆ ಈ ದಿನಗಳಲ್ಲಿ ಯಾವುದೇ ದೈಹಿಕ ಕಾಮನೆಗಳನ್ನ ಇಟ್ಕೋಬಾರದು ನಿಮ್ಮ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡಬೇಡಿ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಹಸಿವಿಯಲ್ಲಿ ನೀವಿರ್ಬೇಕಾಗತ್ತೆ ಕಹಿ ಹುಳಿ ಅಥವಾ ಮಾಂಸಾಹಾರವನ್ನ ಸೇವಿಸಬಾರದು ಆದಷ್ಟು ಫಾಸ್ಟ್ ಫುಡ್ ಗಳಿಂದ ದೂರ ಇರಿ ನೀವು ಮನೆಯನ್ನ ಬಿಡುವ ಸಂದರ್ಭದಲ್ಲಿ ಅಥವಾ ನಿಮ್ಮ ಸ್ಥಳವನ್ನ ಬದಲಾಯಿಸುವ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡಬೇಡಿ ಇನ್ನು ನವರಾತ್ರಿ ಸಮಯದಲ್ಲಿ ಕಾಳು ಉಪ್ಪು ಖಾರದ ಆಹಾರಗಳನ್ನ ಸೇವಿಸಲೇಬಾರದು ಹೀಗೆ ನವರಾತ್ರಿ ಸಮಯದಲ್ಲಿ ಈ ರೀತಿ ಕೆಲ್ಸಗಳನ್ನ ಮಾಡಲೇಬಾರದು ದುರ್ಗೆಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ ನಿಮಗೆ ಈ ವಿಷಯಗಳು ನೆನಪಿರಲಿ